ಸ್ನೇಹಿತರೆ, ಎಂಪವರ್ ಟಾಕ್ನ ವಿಶೇಷವಾದ ಸಂದರ್ಶನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಜೊತೆ ಇರುವಂಥ ಅತಿಥಿ ಚಾಮರಾಜ ಕ್ಷೇತ್ರದ ಶಾಸಕರಾದಂತಹ ಎಲ್ ನಾಗೇಂದ್ರ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುವ ಮೂಲಕ ಅವರನ್ನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಎಲ್ ನಾಗೇಂದ್ರ ಅವರಿಗೆ ಸ್ವಾಗತ ಸರ್. ಸರ್, ನೀವು ಒಂದು ಸಾಮಾನ್ಯ ಕುಟುಂಬದಿಂದ ಬಂದವರು, ಸೊ ನಿಮ್ಮ ಕುಟುಂಬದ ಬಗ್ಗೆ ಒಂದು ಸ್ವಲ್ಪ ಪರಿಚಯ ಮಾಡಿಕೊಡಿ ಸರ್. ನಾನು ಒಂದು ರೈತ ಕುಟುಂಬದಿಂದ ಬಂದವನು. ನಮ್ಮ ತಂದೆ ಲಿಂಗಪ್ಪ ಅಂಥೇಳಿ, ತಾಯಿ ಪುಟ್ಲಿಂಗಮ್ಮ, ನಮ್ಮ ಸಿಸ್ಟರ್ ಇಬ್ಬರಿದ್ದಾರೆ, ಒಬ್ಬರು ಪುಟ್ಲಕ್ಷ್ಮಮ್ಮ ಅಂಥೇಳಿ, ಒಬ್ಬರು ಪುಟ್ಲಿಂಗಮ್ಮ ಅಂಥೇಳಿ. ನಾನು ಮೊದಲನೇ ಮಗ ಆಗಿದ್ದೀನಿ. ನನ್ನ ತಮ್ಮ ಒಬ್ಬರು ಮಾದಪ್ಪ ಅಂಥೇಳಿ, ಇನ್ನೊಬ್ಬರು ಚೋಡಪ್ಪ ಅಂಥೇಳಿ, ಇನ್ನೊಬ್ಬರು ಎಲ್ ಮಂಜುನಾಥ್ ಅಂಥೇಳಿ. ನಮ್ಮ ಕುಟುಂಬ ಸ್ಟಾರ್ಟಿಂಗ್ ಆದಂಥದ್ದು. ಅದಾದಮೇಲೆ ನನ್ನ ಮಡದಿ ಮದುವೆ ಆದ ನಂತರದಲ್ಲಿ ಎಂ ಶೀಲಾ ಅಂತೇಳಿ ಅವ್ರನ್ನ ನಾನು ಮದುವೆ ಆಗಿದ್ದೀನಿ. ಹಾಗೆಯೇ ನಮ್ಮ ಚೋಡಪ್ಪ ಚೈತ್ರ ಅಂತಕ್ಕಂಥವ್ರೊಬ್ಬರು ಮದುವೆ ಆಗಿದ್ದಾರೆ. ಮಾದಪ್ಪ ರಜನಿ ಅಂತಕ್ಕಂಥವ್ರು ಮದುವೆ ಆಗಿದ್ದಾರೆ. ಹಾಗೆಯೇ ದಿವ್ಯಾ ಮಂಜು ಅವ್ರ ಮಿಸ್ಸಸ್ಸು. ಈ ರೀತಿ ನಮ್ಮ ಕುಟುಂಬ, ನಮ್ಮ ಮಕ್ಕಳುಗಳು ಸಹ ಇದ್ದಾರೆ. ಸುಷ್ಮಿತಾ ಅಂತೇಳಿ ಮಗಳು, ಮತ್ತು ಅರುಣ್ ಅಂತೇಳಿ ಇನ್ನೊಬ್ಬರು ನಮ್ಮ ತಮ್ಮನ ಮಗ, ಮತ್ತು ನಮ್ಮ ಗೌರವ್ ಅಂತೇಳಿ ನಮ್ಮ ಹುಡುಗ, ಪರಿಣಿತ, ಲಕ್ಷ, ಮತ್ತು ಸನ್ನಿಧಿ ಅಂತಕ್ಕಂಥ ನಮ್ಮ ಕುಟುಂಬ. ಇಷ್ಟು ಜನ ನಮ್ಮ ಕುಟುಂಬದಲ್ಲಿ ಈಗ ಇದ್ದೀವಿ. ಸರ್, ಅಜಾತಶತ್ರು ಅಟಲ್ ಬಿಹಾರಿ ವಾಜಪೇಯಿ ಅವರು ನಿಮ್ಮ ಪ್ರೇರಣೆ, ಆ ವಿಷಯ ಕೇಳಿ ತುಂಬ ಖುಷಿಯಾಗುತ್ತೆ, ಯಾಕೆಂದರೆ ನಮ್ಮೆಲ್ಲರಿಗೂ ಸ್ಫೂರ್ತಿಯವರು. ಇವಾಗ ನಿಮ್ಮ ಈ ಸಂದರ್ಶನದ ವಿಶೇಷ ಏನು ಅಂದರೆ, ರಾಜಕೀಯ ವ್ಯಕ್ತಿ ಅಥವಾ ರಾಜಕಾರಣ ಅದನ್ನು ಒಂದು ಸ್ವಲ್ಪ ಪಕ್ಕಕ್ಕಿಟ್ಟು, ನಾಗೇಂದ್ರ ಅನ್ನೋ ಸಾಮಾನ್ಯ ವ್ಯಕ್ತಿ ಯಾರು, ನಾಯಕನ ಹಿಂದೆ ಒಬ್ಬ ಸಾಮಾನ್ಯ ವ್ಯಕ್ತಿ, ಪ್ರತಿಯೊಬ್ಬ ನಾಯಕನ ಹಿಂದೆ ಒಬ್ಬ ಸಾಮಾನ್ಯ ವ್ಯಕ್ತಿ ಇರ್ತಾನೆ, ಅದನ್ನೊಂದು ಸ್ವಲ್ಪ ನಮ್ಮ ಜನತೆಗೆ ತಿಳಿಸುವಂಥ ಒಂದು ಪ್ರಯತ್ನ. ನಿಮ್ಮ ಚೈಲ್ಡ್ಹುಡ್ ಹೇಗಿತ್ತು ಸರ್? ನೀವು ನಮ್ಮ ಥರನೇ ಗಲಾಟೆ ಮಾಡಿಕೊಂಡೆಲ್ಲ ಇದ್ದಂಥ ಹುಡುಗನ, ಅಥವಾ ಅವಾಗಲಿಂದನೇ ಅದೊಂದು ಲೀಡರ್ಶಿಪ್ ಇತ್ತ ನಿಮ್ಮಲ್ಲಿ? ಏನು ಕತೆ? ಚೈಲ್ಡ್ಹುಡ್ಡಲ್ಲಿ ತುಂಬ ಗಲಾಟೆ ಮಾಡ್ತಕ್ಕಂಥ ಹುಡುಗ ನಮ್ಮ ಮನೆಯಲ್ಲಿ. ನಾವು ತುಂಬ ತುಂಬ ದೊಡ್ಡ ಕುಟುಂಬ ನಮ್ಮದು. ಆ ಸಂದರ್ಭದಲ್ಲಿ ನಮ್ಮನೇಲಿ ತುಂಬ ಹಾಳುಗಳಿದ್ದರು, ಮತ್ತು ಹಸುಗಳು, ಕರುಗಳು, ಈ ರೀತಿ ನಾವು ರೈತ ಕುಟುಂಬ ಆದ್ದರಿಂದ ಎಮ್ಮೆ, ಕರುಗಳು ಎಲ್ಲ ದೊಡ್ಡ ಮನೆ. ನಮ್ಮ ಮನೆಯಲ್ಲೇ ಸುಮಾರು 9 ಜನ ಕೆಲಸದವರಿದ್ದರು ನಮ್ಮ ಮನೆಗೆ ಕೆಲಸ ಮಾಡೋಕ್ಕೆ. ಆ ಸಂದರ್ಭದಲ್ಲಿ ನಾನು ತುಂಬ ಗಲಾಟೆ ಮಾಡೋನು, ತುಂಟಾಟ ಮಾಡೋನು, ನನ್ನನ್ನು ಹಿಡ್ಕೊಬರೋಕ್ಕೇ ಒಬ್ಬನ ನೇಮಿಸ್ಬಿಟ್ಟಿದ್ರು. ಹಾಂ, ನಾನು ಒಂದು ಗ್ರಾಮ ಇದ್ದಂಗೆ ಅದು, ನಮ್ಮದು ಕನ್ನೆಗೌಡನಕೊಪ್ಪಲು ಜಯನಗರ ಎರಡು ಒಂದು ಗ್ರಾಮ. ಆ ಗ್ರಾಮದ ಬದುಕು ನಮ್ಮದು. ಆ ಸಂದರ್ಭದಲ್ಲಿ ಅಲ್ಲಿಯ ಗ್ರಾಮದ ವಾತಾವರಣ, ನಮಗೆ ಆ ರೀತಿಯಾದಂಥ ಫ್ರೆಂಡ್ಸ್ಗಳು ಇರ್ತಕ್ಕಂಥದ್ದು. ಆವಾಗ ಮನೆಯಲ್ಲಿ ನಮ್ಮ ತಾಯಿ ಭಾಳ ಸ್ಟ್ರಿಕ್ಟ್, ನಮ್ಮ ತಂದೆ ಭಾಳ ಲಿಬ್ರಲ್ ಇದ್ದರು. ಅವ ತುಂಬ ನಮ್ಮದು ಲ್ಯಾಂಡ್ಸ್ ಎಲ್ಲ ಇತ್ತು, ಅವೆಲ್ಲ ತೋಟ ಮನೆ ಇದೆಲ್ಲ ನೋಡ್ಕೊತ ಇದ್ದರು. ನಮ್ಮ ಸಿಸ್ಟ್ರ್ ಇಬ್ಬರಿದ್ದರು, ಅವ್ರ ಜೊತೆ ನಾನು ಆಟ ಆಡ್ಕೊಳ್ಳುವಂಥದ್ದು ಮಾಡುವಂಥದ್ದು. ಸ್ಕೂಲಿಂದ ಬಂದ ತಕ್ಷಣ ಹೊರಗಡೆ ಹುಡುಗರ ಜೊತೆ ಸೇರಿ ತುಂಬ ಆಡೋವಂಥದ್ದು. ನನಗೇನು ರಾಜಕೀಯ ವಿಚಾರಗಳು ನನಗೆ ಗೊತ್ತೇ ಇಲ್ಲ, ರಾಜಕೀಯ ವಿಷಯನೂ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಸಾಮಾನ್ಯ ಕುಟುಂಬದಲ್ಲಿದ್ದಂಥ ನಮ್ಮ ಫಾದರು ಆಗಲಿ, ನಮ್ಮ ಕುಟುಂಬ ಆಗಲಿ, ಯಾರೂ ರಾಜಕೀಯದಲ್ಲಿ ಇದ್ದಂಥ. ನೀವು ಕುಸ್ತಿಯಲ್ಲಿ ತುಂಬ ಆಸಕ್ತಿ ಇತ್ತು ಮುಂಚೆ, ಚಿಕ್ಕ ವಯಸ್ಸಿನಿಂದ ಕುಸ್ತಿನ ಕಲ್ತಿದ್ದೀರಾ, ವೆಲ್ ಟ್ರೈನ್ಡ್ ರೆಸ್ಲಿಂಗ್ ಅಂತ. ಹೇಗಿತ್ತು ಸರ್ ನಿಮ್ಮ ಕುಸ್ತಿ ಕಲಿವಿಕೆ ಮತ್ತು ಅದರ ಡಿಸಿಪ್ಲಿನ್? ಕುಸ್ತಿ ಏನಂತಂದರೆ, ನಮ್ಮ ಕನ್ನೆಗೌಡನಕೊಪ್ಪಲಲ್ಲಿ ಹೆಚ್ಚು ಗರಡಿಗಳಿತ್ತು. ಆ ಗರಡಿಗಳ ಮೂಲಕ ನಮ್ಮ ಹಿರಿಯರು ಎಲ್ಲ ರೆಸ್ಲಿಂಗ್ ಮಾಡುವಂಥ ಸಂದರ್ಭದಲ್ಲಿ, ಪ್ರಾಕ್ಟೀಸ್ ಮಾಡೋ ಸಂದರ್ಭದಲ್ಲಿ ನಾನು ಸಹ ನೋಡ್ತಾ ಇದ್ದೆ. ನನಗೂ ಸಹ ಅದ್ರ ಬಗ್ಗೆ ಇಂಟ್ರೆಸ್ಟ್, ಆಸಕ್ತಿ ಇತ್ತು. ಕನ್ನೆಗೌಡನಕೊಪ್ಪಲ ಲಿಂಗೇಗೌಡರ ಗರಡಿಲೂ ಸಹ ನಾನು ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಹಾಗಾಗಿ ಅದನ್ನು ಸ್ವಲ್ಪ ಒಂದು 4-5 ವರ್ಷಗಳ ಕಾಲ ಪ್ರಾಕ್ಟೀಸ್ ಮಾಡಿ ಯೂನಿವರ್ಸಿಟಿ ಲೆವೆಲಲ್ಲೂ ಕುಸ್ತಿ ಆಡಿದ್ದೀನಿ, ಮತ್ತು ಬೇರೆ ಹೊರಗಡೆನೂ ಸಹ ಕುಸ್ತಿನ ನಾವು ಆಡಿದ್ದೀವಿ. ಸರ್, ಸ್ಪೋರ್ಟ್ಸ್ ಸಂಬಂಧಪಟ್ಟಂಥದ್ದೇ ಒಂದು ಮತ್ತೊಂದು ಪ್ರಶ್ನೆ. ನೀವು ಸ್ಪೋರ್ಟ್ಸಲ್ಲಿ ಕಲ್ತಿರೋ ಡಿಸಿಪ್ಲಿನ್, ನೀವು RSSಲ್ಲಿ ಕಲ್ತಿರೋ ಡಿಸಿಪ್ಲಿನ್, ಎರಡಕ್ಕೂ ಹೋಲಿಕೆ ಮಾಡಿ ನೋಡಿದ್ರೆ ಕಾಮನ್ ಆಗಿ ಕಾಣುವಂಥದ್ದು ಏನಾದರೂ ಡಿಸಿಪ್ಲಿನ್ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿರೋಂಥದ್ದು ಏನಾದರೂ ಇದೆಯಾ? ಕುಸ್ತಿ ಅಂತಕ್ಕಂಥದ್ದು ವೈಯಕ್ತಿಕವಾಗಿ ನಾವು ದೇಹವನ್ನು ದಂಡನೆ ಮಾಡಿ, ನಮ್ಮ ದೇಹಕ್ಕೆ ಬೇಕಾದಂಥ ಎಕ್ಸಸೈಸು ಮತ್ತು ಅದರಿಂದ ಬಲಿಷ್ಠವಾಗಿ ಆಗುವಂಥದ್ದು ಒಂದು ಭಾಗ ಆದರೆ, ನಮ್ಮ ಜೀವನದಲ್ಲೇ ಜೀವನದ ಶೈಲಿಯನ್ನು ಬದಿಸುವಂಥ ಒಂದು ವ್ಯವಸ್ಥೆ ಅಂದರೆ RSS. ಆ ಒಂದು ಶಿಸ್ತು, ಆ ದೇಶಭಕ್ತಿ, ಇದೆಲ್ಲವನ್ನು ನೋಡಿದಾಗ ಕುಸ್ತಿ ಅದು ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂಥ ವಿಚಾರ. ಆದರೆ ಇದು
ನಮ್ಮ ಜೀವನದ ಶೈಲಿಯನ್ನೇ ಬದಲಿಸುವಂಥ ಕುಸ್ತಿ ನಾವು ಕೊನೆಯವರೆಗೂ ನಮ್ಮ ಜೀವನದಲ್ಲಿ ಕುಸ್ತಿ ಆಡ್ತಾ ಕೂತ್ಕೊಳಕ್ಕಾಗೋದಿಲ್ಲ ಆ ಸ್ಪೋರ್ಟ್ಸು. ಆ ಟೈಮ್ಗೆ ಆ ಏಜ್ಗೆ ಆಯಿತು. ಇದು ನಮ್ಮ ಜೀವನದ ಕೊನೆ ಉಸಿರಿರುವವರೆಗೂ ಸಹ ಆರ್ ಎಸ್ ಎಸ್ ಅಂತಕ್ಕಂಥ ಒಂದು ಶಿಸ್ತುಬದ್ಧವಾದಂಥ ಒಂದು ಶಿಕ್ಷಣ ಏನಿತ್ತು ಆ ಶಿಕ್ಷಣವನ್ನು ನಮ್ಮ ಜೀವನದಲ್ಲಿ ಯಾವತ್ತೂ ಸಹ ನಾವು ಅಳವಡಿಸ್ಕೋಬೇಕಾಗತ್ತೆ. ಅದು ನಮ್ಮ ಜೀವನದ ಆ ಶಿಸ್ತನ್ನು ಬೇರೆಯವ್ರಿಗೂ ಸಹ ತಿಳಿ ಹೇಳುವಂಥ ಕೆಲಸ ನಾವು ಮಾಡಬೇಕಾಗತ್ತೆ. ಅಂಥ ಒಂದು ಒಳ್ಳೆಯ ಶಿಸ್ತನ್ನು ಕಲಿಸುವಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಅದು ನನಗೆ ಅದ್ಭುತವಾದಂಥ ಒಂದು ವಿಚಾರ ಅಂತ ಈ ಸಂದರ್ಭದಲ್ಲಿ ಕೇಳಿ. ಸಣ್ಣ ಬಾಲಕ ಹೋಗಿ ಆರ್ ಎಸ್ ಎಸ್ಗೆ ಸೇರ್ಪಡೆ ಆಗ್ತಾನಂದರೆ ಏನಿಲ್ಲ, ಆ ಭಗವದ್ಧ್ವಜದ ಮುಂದೆ ನಿಂತು ಒಂದು ಸಲ ಹಿಂಗೆ ಸಲ್ಯೂಟ್ ಹೊಡೆದು ಅಲ್ಲಿಗೆ ಸೇರ್ಪಡೆ ಆದರೆ ಮುಗೀತು ಅವನು ಸ್ವಯಂ ಸೇವಕ ಅಂತೇಳಿ. ಅವರ ನಡವಳಿಕೆ, ಅವ್ರ ಬೆಳವಣಿಗೆ, ಅವ್ರ ಜೀವನದಲ್ಲಿ ಅವ್ರ ಶಿಕ್ಷಣ ಜೊತೆಯಲ್ಲಿ ಹಿಂದುತ್ವದ ಬೆಳವಣಿಗೆ, ಮತ್ತು ದೇಶ ಅಂದ್ರೇನು, ದೇಶ ರಕ್ಷಣೆ ಏನಕ್ಕಾಗಬೇಕು, ನಮ್ಮ ದೇಶದ ಮೇಲೆ ಯಾರು ಆಕ್ರಮಣಗಳು ಮಾಡಿದ್ರು, ನಮ್ಮ ದೇಶದಿಂದ ಯಾವ ರೀತಿ ಪಾರಾಗಬೇಕು, ಮುಂದೊಂದು ದಿನ ನಮ್ಮ ಹಿಂದೂ ಈ ಪ್ರಪಂಚದಲ್ಲಿ ಇರತಕ್ಕಂಥ ಹಿಂದೂ ದೇಶ ಅಂದರೆ ನಮ್ಮದೇ ಒಂದೇ ದೇಶ, ಈ ದೇಶನಾದರೂ ಹಿಂದುತ್ವದ ದೇಶ ಆಗಬೇಕಲ್ಲ. ಲಕ್ಷಾಂತರ ಜನ ಇವತ್ತು ದೇಶದಲ್ಲಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇವತ್ತೇನಾದರೂ ಈ ರಾಷ್ಟ್ರದಲ್ಲಿ ಇಂಥ ರಾಜಕೀಯ ವ್ಯವಸ್ಥೆ ಒಳಗಡೆ ಹಿಂದುತ್ವ ಉಳಿದಿದೆ, ಹಿಂದೂ ರಾಷ್ಟ್ರ ಆಗಿದೆ ಅಂತಂದರೆ ಅದಕ್ಕೆ ಮೂಲ ಕಾರಣ ಆರ್ ಎಸ್ ಎಸ್. ನನಗೆ ಮಂಜುನಾಥ ಸ್ವಾಮಿ ಅಂತೇಳಿ ಪರಿಚಯ ಆದರು. ಅದೇ ಇವತ್ತಿನ ಪ್ರಧಾನ ಕಾರ್ಯದರ್ಶಿ, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಅವರು ಏನಿದ್ದಾರೆ, ಅವರು ಮೈಸೂರು ನಗರ ಘಟಕಕ್ಕೆ ಅವರು ಕಾರ್ಯವಾಗಿದ್ದರು. ಮಂಜುನಾಥ ಸ್ವಾಮಿಯವರು ಇಡೀ ಜಿಲ್ಲೆಗೆ ಕಾರ್ಯವಾಗಿದ್ದರು. ಅವರ ಸಂಪರ್ಕದಿಂದ ನಾನು ರಾಜಕೀಯ ಪ್ರವೇಶ ಮಾಡಿದಂಥದ್ದು. ಈ ರೀತಿ ಅನೇಕಾರು ಅಂಗಸಂಸ್ಥೆಗಳ ಮೂಲಕ ದೇಶದ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ, ದೇಶದ ಜನರ ಹಿತವನ್ನು ಕಾಯಕ್ಕೋಸ್ಕರ, ಭಾರತೀಯರ ಹಿತವನ್ನು ಕಾಯಕ್ಕೋಸ್ಕರ ಆರ್ ಎಸ್ ಎಸ್ ಸ್ಥಾಪನೆ ಆಗಿರ್ತಕ್ಕಂಥದ್ದು 1925 ಸ್ಥಾಪನೆ ಆಗ್ತದೆ. ಆವತ್ತು ಸ್ಥಾಪನೆ ಮಾಡಿದ ಡಾಕ್ಟರ್ ಹೆಡ್ಗೇವರವರು ಸ್ಥಾಪನೆ ಮಾಡ್ತಾರೆ. ಒಂದು ನಿಮ್ಮ ಜೀವನದಲ್ಲಿ ಯಾವತ್ತೂ ಮರೆಯಲಾಗದಂತಹ ಒಂದು ಘಟನೆ ಅಂದರೆ ಇನ್ಸಿಡೆಂಟ್ ಯಾವ ಥರನ ಇರ್ಬೋದು, ಖುಷಿಯಾಗಿರ್ಬೋದು ಅಥವಾ ಫನ್ನಿ ಆಗಿರ್ಬೋದು, ಅದೊಂದು. ಅದ ನಂತರ ನೀವು ತುಂಬ ಫ್ರೀ ಆಗಿದ್ದೀರಾ ಅಂತ ಅಂದ್ಕೊಳ್ಳಿ. ಫ್ರೀ ಆಗಿದ್ದ ಸಮಯದಲ್ಲಿ ನಿಮ್ಮನ್ನು ನೀವು ಯಾವ ರೀತಿ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳೋಕ್ಕೆ ನಿಮ್ಗೆ ಇಷ್ಟ ಆಗುತ್ತೆ? ಸಿನಿಮಾ ನೋಡೋದಿರ್ಬೋದು, ಆಟ ಆಡೋದಿರ್ಬೋದು. ನಾನು ಟಿ ವಿ ನೋಡಿದ್ರೆ ಹೆಚ್ಚು ನೋಡೋದು ನ್ಯೂಸ್ ಚಾನಲ್ ನಾನು ಹೆಚ್ಚು ನೋಡ್ತೀನಿ. ಮತ್ತು ಯಾವುದಾದ್ರು ತುಂಬ ಆಶಯ ಇರತಕ್ಕಂಥ ಒಂದು ಸೀನ್ಗಳು ಯಾವ್ದಾದ್ರು ಇದ್ದರೆ ಅದನ್ನು ಹೆಚ್ಚು ನೋಡ್ತೀನಿ. ನಾನು ಒಬ್ಬನೇ ಇದ್ದಾಗಲೂ ಸಹ ಎಂಜಾಯ್ ಮಾಡ್ತೀನಿ. ಮತ್ತು ನಾನು ಹೆಚ್ಚು ಹೊತ್ತು ಒಂದು ಕಡೆ ಕೂರೋ ಸ್ಥಿತಿಯಲ್ಲಿ ನಾನು ಇರೋಲ್ಲ. ನೀಟ್ ಇದ್ದರೆ ಮಾತ್ರ ಅಲ್ಲಿಗೆ ನಾನು ಕೂರ್ತೀನಿ, ಇಲ್ಲಾಂದರೆ ನಾನು ಯಾವುದೇ ಹೆಚ್ಚು ಹೊತ್ತು ಒಂದೇ ಜಾಗದಲ್ಲಿ ನಾನು ಕೂರುವಂಥದ್ದು ಆ ಥರದ ನನಗಾಗೋದಿಲ್ಲ. ನಾನು ಬೇರೆ ಬೇರೆ ಮೂಮೆಂಟ್ಸಲ್ಲಿ ಇರ್ತೀನಿ. ನನ್ನ ಒಂದೇನೆಂದರೆ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ ನನಗೆ, ಅದೇ ಏನಾದರೂ ಒಂದು ಆ್ಯಕ್ಟಿವಿಟಿ ಮಾಡಬೇಕು. ಮತ್ತು ಯಾವುದಾದ್ರು ಒಂದು ಟೈಮ್ನಲ್ಲಿ ಹೆಚ್ಚು ಮಾತಾಡಬೇಕು, ಹೆಚ್ಚು ಇದು ಅಂತಂದರೆ ನಾನು ತುಂಬ ಫ್ರೀ ಆದಾಗ ನಾನು ವಾಕಿಂಗ್ ಹೋಗೋವಂಥದ್ದು, ಎಕ್ಸಸೈಸ್ ಮಾಡುವಂಥದ್ದು, ಇದಕ್ಕೆ ಹೆಚ್ಚು ಒತ್ತು ಕೊಡ್ತೀನಿ ನಾನು. ಮತ್ತು ತುಂಬ ಫ್ರೆಂಡ್ಸ್ ಇದ್ದಾರೆ, ಅಂಥ ಫ್ರೆಂಡ್ಸ್ಗಳಿಗೆ ಫೋನಲ್ಲಿ ಮಾತಾಡುವಂಥದ್ದು. ಮತ್ತು ಏನಾದರೂ ಒಂದು ಏನಾದರೂ ಜುಜ್ಜದಲ್ಲಿ ಜೀವನ ಅಂದಮೇಲೆ ನಮ್ಮ ಕೇವಲ ರಾಜಕಾರಣನೇ ಅಷ್ಟೇ ಅಲ್ಲ, ನಮ್ಮ ವ್ಯವಹಾರಿಕವಾಗಿ ನಾವು ಸಹ ಮಾಡಬೇಕಾಗತ್ತೆ. ಆ ಒಂದು ವ್ಯವಹಾರದ ಒಂದು ದೃಷ್ಟಿಯಿಂದ ನಾನು ನನ್ನ ವಿಚಾರಗಳು ಏನಿದೆ, ಮನೆ ಕೆಲಸಗಳೇನಿದೆ, ಇದೆಲ್ಲವೂ ನನ್ನ ಜವಾಬ್ದಾರಿ ಇರ್ತದೆ. ಹಾಗಾಗಿ ನಾನು ಫ್ರೀ ಆಗಿದ್ದಾಗಲೂ ಸಹ ನಾನು ಸುಮ್ಮನೆ ಕೂರುವಂಥ ಆಗೋದಿಲ್ಲ, ನನಗೆ ಆ್ಯಕ್ಟಿವಿಟೀಸ್ ಮಾಡ್ತಾ ಇರ್ತೀನಿ ಸರ್. ಅದಲ್ಲದೆ ನಾನು ಆಗಲೇ ಕೇಳಿದಾಗೆ ಯಾವುದಾದ್ರು ಒಂದು ಇನ್ಸಿಡೆಂಟು ತುಂಬ ಫನ್ನಿ ಆಗಿರೋದು ಅಥವಾ ನಿಮ್ಮ ಜೀವನದಲ್ಲಿ ತುಂಬ ಪ್ರಭಾವವನ್ನು ಬೀರುವಂಥ ಯಾವ್ದಾರ ಒಂದು ಇನ್ಸಿಡೆಂಟನ್ನು? ಪ್ರಭಾವ ಅಂದರೆ ಇವತ್ತು ಇಲ್ಲಿ ನಿಂತಿದ್ದೀನಿ ಅಂದರೆ ಅದಕ್ಕೆ ಮೂಲ ಕಾರಣ ಒಂದು ವಿಚಾರ ಇದೆ. ಹಾಂ, 1994 ನಾನು 94 ನಾನು ಮನೇಲಿರ್ತೀನಿ. ಮನೇಲಿದ್ದಂಥ ಸಂದರ್ಭದಲ್ಲಿ ಅಶೋಕಪುರಂ ಪೊಲೀಸ್ ಸ್ಟೇಷನಲ್ಲಿಂದ ಇಬ್ಬರು ಅಶೋಕಪುರಂ ಪೊಲೀಸ್ ಸ್ಟೇಷನಿಂದ ಇಬ್ಬರು ಪಿ ಸಿಗಳು ಬರ್ತಾರೆ. ಪಿ ಸಿಗಳು ಬಂದ್ಬಿಟ್ಟು ನೀವು ಸ್ಟೇಷನ್ಗೆ ಬರಬೇಕು ಅಂತಕ್ಕಂಥದ್ದು ಹೇಳ್ತಾರೆ. ಏನಕ್ಕೆ ನಾನು ಬರಬೇಕು ಅಂತ ಕೇಳ್ತೀನಿ ಅಲ್ಲೇ. ಇಲ್ಲ ಇಲ್ಲ, ನೀವು ಪೊಲೀಸ್ ಸ್ಟೇಷನ್ಗೆ ಬರಬೇಕು ಅಂಥೇಳಿ ಅವ್ರು ಹೇಳ್ತಾರೆ. ನನಗೆ ಆಗ ಗಾಬರಿ ಆಗ್ತದೆ, ಏನಕ್ಕೆ ನನಗೆ ಏನು ಮಾಡಿಲ್ಲ ತಪ್ಪು, ಯಾಕೆ ಹೋಗ್ಬೇಕಂತ. ಆವಾಗ ನನಗೆ ಗೊತ್ತಾಗತ್ತೆ ಯಾರೋ ಒಬ್ಬರನ್ನ ಒಬ್ಬರು ಒಡಿಜಮ್ ಮಾಡ್ತಾ ಇರ್ತಾನೆ ಸುನೀಲ್ ಅಂತೇಳಿ, ಅವನನ್ನು ಕರ್ಕೋಗಿ ಪೊಲೀಸವರು ಕೂರಿಸಿರ್ತಾರೆ. ಎಸ್ಕೋಳು ಅಂತೇಳಿ ಅವತ್ತು ಇನ್ಸ್ಪೆಕ್ಟರ್ ಇರ್ತಾರೆ. ಅವರು ಅವಾಗ ಚೈನ್ ಸ್ನ್ಯಾಚಿಂಗ್ ನಡೀತಾ ಇರ್ತದೆ ಮೈಸೂರು ನಗರದಲ್ಲಿ, ತುಂಬ ಚೈನ್ಗಳು ಕಲುವಾಗ್ತಿರ್ತಾರೆ. ಅವನನ್ನು ಟಾರ್ಚರ್ ಮಾಡಿ ಹೊಡೆದು ಅವ್ರಿಗೆ ಹೇಳ್ತಾರೆ ಅವನು ಆ್ಯಕ್ಚುಲಿ ಕಳ್ಳ ಅಲ್ಲ, ಸಣ್ಣ ಪುಟ್ಟ ಗಲಾಟೆ ಮಾಡ್ಕೊಂಡು ಇರ್ತಾನೆ ಸುನೀಲ್ ಅಂತ. ಭಾಳ ಒಳ್ಳೆಯ ಹುಡುಗ ಆ್ಯಕ್ಚುಲಿ, ಕೊಡಗ್ನವನು.
ಆ ಥರ ಇರ್ತಾನೆ. ಇದ್ದಂಥ ಸಂದರ್ಭದಲ್ಲಿ ಅವ್ನಿಗೆ ಪೊಲೀಸ್ ಸ್ಟೇಷನ್ ಇರ್ತಾನೆ, ಅವ್ನಿಗೆ ಹೇಳ್ತಾರೆ ನಿಮ್ಗೆ ಆರ್ಥಿಕವಾಗಿ ಯಾರು ಚೆನ್ನಾಗಿದ್ದಾರೆ ಅಂಥವ್ರನ್ನ ಒಂದು ಎರಡು ಹೆಸರು ಕೊಡು ಅಂತ ಹೇಳ್ತಾರೆ. ಆಗ ನನ್ನ ಹೆಸರು ಅವ್ನು ಹೇಳ್ತಾನೆ ನಾಗೇಂದ್ರ ಅಂತ, ಅವ್ನು ಚೆನ್ನಾಗಿ ಹೊಡೆದಿರ್ತಾರೆ ನಾಗೇಂದ್ರ ಅಂತ. ನಾ ಸ್ಟೇಷನ್ಗೆ ಹೋದರೆ ನೀವು 30 ಗ್ರಾಮ್ ಚೈನ್ ತಗೊಂಡಿದ್ದೀರಾ ಅಂತ ಹೇಳ್ತಾರೆ. ನಾನು ಗಾಬರಿ ಆಗ್ಬಿಡ್ತೀನಿ, ಏನಕ್ಕೆ ನಾನೇ ಚೈನ್ ತಗೊಳ್ಳಿ ಅಂತೇಳಿ ತುಂಬ ಗಲಾಟೆ ಮಾಡ್ತೀನಿ, ನಾನು ಪ್ರತಿರೋಧ ಮಾಡ್ತೀನಿ ಪೊಲೀಸ್ ಸ್ಟೇಷನಲ್ಲಿ. ಆಗ ಇಲ್ಲ ಇಲ್ಲ ನೀವು 30 ಗ್ರಾಮ್ ಕೊಡಲೇಬೇಕು ಅಂತೇಳಿ ಒತ್ತಡ ಹಾಕಿ ನನ್ನ ಹತ್ರ 30 ಗ್ರಾಮ್ ಚೈನನ್ನು ಕಿತ್ಕೊಂಬಿಡ್ತಾರೆ. ನಾನು ಆವಾಗ ತಾನೇ ನಮ್ಮ ಫ್ರೆಂಡ್ಸ್ ಅಕ್ಕ ಇನ್ನೊಂದು ದಿನ ಬ್ಯಾಂಕಲ್ಲಿ ಲೋನ್ ತಗೊಂಡಿರ್ತಾರೆ ಒಂದು ಚೈನ್ ಮೇಲೆ, ಆ ಚೈನನ್ನು ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಇಸ್ಕೊಂಡು ಅದೇ ಚೈನ್ ಪೊಲೀಸ್ ಸ್ಟೇಷನ್ಗೆ ತಗೋ ಕೊಡ್ತೀನಿ. ಕೊಟ್ಟಾದ ನಂತರದಲ್ಲಿ ದೊಡ್ಡ ಗಲಾಟೆ ನಡೀತದೆ, ಕೊಡ್ತೀನಿ ಮತ್ತು ವಾಪಸ್ ಬರ್ತೀನಿ. ವಾಪಸ್ ಬಂದು ನಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಹೇಳ್ತೀನಿ, ಒಂದು 200 ಜನ ಎಲ್ಲ ಯುವಕರುಗಳ ಜೊತೆ ಕೂತು ನಾವು ಮಾತಾಡಿ ನಾನು ಕೊಡದಕ್ಕೂ ಈ ಥರ ಮಾಡಿದ್ದಾರೆ, ಯಾವಾಗಾದರೂ ಮಾಡಿ ಇದಕ್ಕೆ ಹೋರಾಟ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡ್ತೀವಿ. ಆವಾಗ ಎಸ್ಕೋ ಇದು ಕಸ್ತೂರಿರಂಗನ್ ಅಂತೇಳಿ ನಮ್ಮ ಅಲ್ಲಿ ಪೊಲೀಸ್ ಕಮಿಷನರ್ ಇರ್ತಾರೆ, ಈವ್ನಿಂಗ್ ಸಂಜೆ 5 ಗಂಟೆಗೆ ನಾವು ಪೊಲೀಸ್ ಕಮಿಷನರ್ ಆಫೀಸರ್ ಹೋಗಿ ಕೂತ್ಕೊತೀವಿ ಧರಣಿ. ಅವ್ರು ಯಾಕೆ ಕೂತಿದ್ರು ಅಂತೇಳಿ ಕರೀತಾರೆ ನಮ್ಮನ್ನ, ಕರೆದು ಕೇಳಿದಾಗ ಈ ರೀತಿ ಆಗಿದೆ ಅಂತ ಹೇಳ್ತೀವಿ. ಅವರು ನಂಬೋದಿಲ್ಲ ಫಸ್ಟು, ನಾವು ಬಿಡೋದಿಲ್ಲ ಹೋರಾಟ. ಅದಾದಮೇಲೆ ಸೋಮಸುಂದ್ರಮ್ ಅಂತೇಳಿ ಕೆ ಆರ್ ಕ್ಷೇತ್ರದ MLA ಇರ್ತಾರೆ, ನಮ್ಮನೆ ಕೆ ಆರ್ ಕ್ಷೇತ್ರಕ್ಕೆ ಬರುತ್ತೆ, ಅವ್ರ ಹತ್ರ ಹೋಗ್ತೀವಿ. ಚಾಮರಾಜ ವಿಧಾನಸಭೆಗೆ ಏನು ನಾನು MLA ಇದ್ದೀನಿ ಈ ಕ್ಷೇತ್ರದಿಂದ, ಅರಸಕುಮಾರ್ ಗೌಡ ಅಂತ ಇರ್ತಾರೆ, ಅವ್ರ ಮನೆ ಹತ್ರ ಹೋಗಿ ಗಲಾಟೆ ಮಾಡ್ತೀವಿ. ನಮ್ಮ ಮತ್ತು ಪೊಲೀಸ್ ಕಮಿಷನರ್ ಹತ್ರ ಪದೇ ಪದೇ ಹೋಗ್ತಾ ಇರ್ತೀವಿ, ಸ್ಟೇಷನ್ ಮುಂದೆ ಧರಣಿ ಮಾಡ್ತೀವಿ. ಇದೆಲ್ಲವನ್ನು ಮಾಡಿದಾಗ ಕೊನೆಗೊಂದಿನ ನೀವು ನಂಬಲ್ಲ, ಕೊನೆಗೊಂದಿನ ಸ್ವತಃ ನಮ್ಮ MLA ಸೋಮಸುಂದ್ರಮ್ ಅವರೇ ಜೊತೆ ಬರ್ತಾರೆ, ನಮ್ಮ ಜೊತೆ ಬಂದು ಅವರು ಪೊಲೀಸ್ ಸ್ಟೇಷನಲ್ಲಿ ಕೂತು ನಮ್ಮ ಚೈನನ್ನು ನಮ್ಗೆ ವಾಪಸ್ ಕೊಡಿಸ್ತಾರೆ, ನಮ್ಮ ಚೈನನ್ನು ನಮ್ಗೆ ವಾಪಸ್ ಕೊಡಿಸ್ತಾರೆ. ವಾಪಸ್ ಕೊಟ್ಟಾಗ ಭಾಳ ಖುಷಿ ಆಗ್ತದೆ, ನಾವು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸಕ್ಕೆ ನಾವು ಈ ಥರ ತಪ್ಪು ಮಾಡಿದ್ರೂ ಸಹ ನಮ್ಮ ಪನಿಷ್ಮೆಂಟ್ ಆಗಬಾರ್ದು ಅಂತಕ್ಕಂಥ ಒಂದು ಸಿದ್ಧಾಂತದಲ್ಲಿ ನಾವು ಹೋರಾಟ ಮಾಡ್ತೀವಿ. ಹೋರಾಟ ಮಾಡಿದಾಗ ಆ ಎಸ್ಕೋಲು ಅದೇ ಚೈನನ್ನು ವಾಪಸ್ ಕೊಡ್ತಾನೆ, ನಮ್ಮ ಮೇಲೆ ಆಗಿದ್ದಂಥ ಕೇಸೆಲ್ಲ ವಾಪಸ್ ತಂದು ಆ ಚೈನು ವಾಪಸ್ ಕೊಟ್ಟು ನಮಗೆ ಮತ್ತೆ ಸಿಗೋ ಥರ ಮಾಡ್ತಾರೆ ಅದು ಚೈನು. ಅದು ನಮ್ಮ ಜೀವನದಲ್ಲಿ ಮರೆಯೋಕ್ಕಾಗಲ್ಲ. ಅವತ್ತಿನ ಒಂದು ಇನ್ಸಿಡೆಂಟು ಇವತ್ತು ನಾನು ಇಲ್ಲಿ ನಿಂತು ಮಾತಾಡೋಕ್ಕೆ ಒಂದು ಅವಕಾಶ ಆಗಿದೆ. ಇದು ಭಾಳ ಮಹತ್ವದ ಒಂದು ಜೀವನದಲ್ಲಿ 3 ಬಾರಿ ಕಾರ್ಪೊರೇಟರ್ ಆಗಿ ಮುಡಾ ಚೇರ್ಮನ್ ಆಗಿ MLA ಆಗುವಂಥ ಲೆವೆಲ್ಗೆ ಆ ಒಂದು ಸಣ್ಣ ಇನ್ಸಿಡೆಂಟ್ ಆಗುತ್ತೆ ಅಂದರೆ ಜೀವನದಲ್ಲಿ ಯಾರು ಏನು ಬೇಕಾದ್ರೆ ಆಗ್ಬೋದು. ಒಂದು ಸಣ್ಣ ಇನ್ಸಿಡೆಂಟಿಂದ ಏನೆಲ್ಲ ಬದಲಾವಣೆ ಆಗ್ತದೆ ಅಂತಕ್ಕಂಥದ್ದನ್ನು ನಾವು ಮರೀಲಿಕ್ಕೆ ಸಾಧ್ಯ ಆದಂಥ ಒಂದು ಸಣ್ಣ ವಿಚಾರ. ಈ ಸಣ್ಣ ವಿಚಾರದ ಹಿಂದೆ ಇವೆಲ್ಲಕ್ಕೂ ಕಾರಣ ಒಂದು ಚೈನ್ ಎಸ್ಕೋಲ್ ಅಂತಕ್ಕಂಥ ಒಬ್ಬ ಇನ್ಸ್ಪೆಕ್ಟ್ರು, ಆ ಸುನೀಲ್ ಅಂತಕ್ಕಂಥ ಒಬ್ಬ ನಿರಪರಾಧಿ. ಆ್ಯಕ್ಚುಲಿ ಜಿದ್ ಅಂತ ಹಿಂದಿಯಲ್ಲಿ ಒಂದು ಪದ ಇದೆ, ಅಂದರೆ ಹಠ. ಏನಾದರೂ ಈ ಹಠ ಪಟ್ಟು ಒಳ್ಳೆ ರೀತಿ ಹೋರಾಟಗಳನ್ನು ಮಾಡಿದ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ ಅನ್ನೋಕ್ಕೆ ಇದೊಂದು ಒಳ್ಳೆ ಎಕ್ಸಾಂಪಲ್. ಒಳ್ಳೆ ರಿಸಲ್ಟ್ ಖಂಡಿತ ನಾವೆಲ್ಲ ನೋಡಿದ್ದೀವಿ. ಅಲ್ಲಿ ಗೆಲುವು ಸಾಧಿಸಿದ ಮೇಲೆ ನಾನು 5 ಎಲೆಕ್ಷನ್ ಫೇಸ್ ಮಾಡ್ದಂಗೆ ಆಯಿತು. ಕರೆಕ್ಟ್. ಮೊದಲನೇ ಗೆಲುವು ಅದಾಯಿತು ಪೊಲೀಸ್ ಸ್ಟೇಷನಿಂದ, ಪೊಲೀಸರ ವಿರುದ್ಧ ಹೋರಾಟ ಮಾಡಿದಂಥ ಮೊದಲನೇ ಗೆಲುವು ಅದು. ಆಗಲಿ ಸರ್, ಇಷ್ಟು ಸಮಯ ನಮ್ಮ ಜೊತೆ ನಿಮ್ಮ ಬಿಡುವು ಟೈಮ್ನ ಮಾಡಿಕೊಟ್ಟಿದ್ದೀರಾ. ನಿಮ್ಗೆ ಗೊತ್ತು ನಿಮಗೆ ಸಾಕಷ್ಟು ಕೆಲಸಗಳಿರುತ್ತೆ, ಆದರೂ ಕೂಡ ಸಾಕಷ್ಟು ಸಮಯ ನಮ್ಮ ಜೊತೆ ನೀವು ಉಳಿದು ಕಳೆದು ನಿಮ್ಮ ವಿಷಯಗಳನ್ನು ಹಂಚಿಕೊಂಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ, ಇದುವರೆಗೂ ನೀವು ವೀಕ್ಷಿಸಿದ್ದು ಎಂಪವರ್ ಟಾಕ್ನ ವಿಶೇಷವಾದ ಸಂದರ್ಶನ. ಎಲ್ ನಾಗೇಂದ್ರ, ಚಾಮರಾಜ ಕ್ಷೇತ್ರದ ಶಾಸಕರು, ನಿಮ್ಮ ಮನೆಯ ಮಗ. ಮತ್ತಷ್ಟು ವಿಷಯಗಳೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ. ನಮಸ್ಕಾರ. ನಿಮ್ಮ ಕಿಶೋರ್ ರಾಚಯ್ಯ.